ದೊಡ್ಡಬಳ್ಳಾಪುರದಲ್ಲಿ ನಾಳೆ ನಡೆಯಲಿರುವ ಸರ್ಕಾರದ ಜನಸ್ಪಂದನ ಸಮಾವೇಶಕ್ಕೆ ಭರದ ಸಿದ್ಧತೆ ನಡೆಯತಾ ಇದೆ। ರಘುನಾಥಪುರದ ಮೈದಾನದಲ್ಲಿ ವೇದಿಕೆ ನಿರ್ಮಾಣವಾಗ್ತಾ ಇದೆ। ಬೊಮ್ಮಾಯಿ ಸರ್ಕಾರಕ್ಕೆ ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ। 10,000 ಆಸನ ವ್ಯವಸ್ಥೆ ಮಾಡಿದ್ದು ವಿಐಪಿ ಮತ್ತು ವಿವಿಐಪಿ ಗಳಿಗೆ ಪ್ರತ್ಯೇಕ ಆಸನ ಮಾಡಲಾಗಿದೆ। ಕೇಸರಿ ವಸ್ತ್ರಗಳಿಂದ ವೇದಿಕೆಯ ಮುಂಭಾಗ ಅಲಂಕಾರ ಮಾಡಲಾಗಿದೆ। ಇನ್ನು ಸ್ಟೇಜ್ ನ ಮುಂಭಾಗ ಸುಮಾರು 10 ಎಲ್ಇಡಿ ಸ್ಕ್ರೀನ್ ಅಳವಡಿಕೆ ಮಾಡಲಾಗಿದೆ। ಸಚಿವ ಡಾಕ್ಟರ್ ಕೆ ಸುಧಾಕರ್ ಸ್ಥಳಕ್ಕೆ ಭೇಟಿ ನೀಡಿ ಸಿದ್ಧತೆಗಳ ಪರಿಶೀಲನೆ ನಡೆಸಿದ್ದಾರೆ। ಕೆಲವೇ ಹೊತ್ತಿನಲ್ಲಿ ಸಚಿವರಾದಂತ ಎಂಟಿಬಿ ಹಾಗೆ ಮೊನಿರತ್ನ ಭೇಟಿ ನೀಡಲಿದ್ದಾರೆ। ಎಲ್ಲ ರೀತಿ ತಯಾರಾಗಿದೆ। ನಾಳೆ 11 ಗಂಟೆಗೆ ನಡ್ಡಾರು ಛತ್ತೀಸ್ಗಢದಲ್ಲಿ ಒಂದು ಕಾರ್ಯಕ್ರಮ ಇದೆ, ಅವರು ಬರೋದಕ್ಕೆ ಒತ್ತಾಯ ಮಾಡಿದ್ದೀನಿ। ಸಾಯಂಕಾಲ ಕನ್ಫರ್ಮ್ ಮಾಡ್ತಾರೆ, ಸ್ಮಿತಿ ಇರಾಣಿ ಅವರು ಬರ್ತಾರೆ। ಎಲ್ಲ ರೀತಿ ತಯಾರಾಗಿದೆ। ನಾಳೆ 11 ಗಂಟೆಗೆ ನಡ್ಡಾರು ಛತ್ತೀಸ್ಗಢದಲ್ಲಿ ಒಂದು ಕಾರ್ಯಕ್ರಮ ಇದೆ, ಅವರು ಬರೋದಕ್ಕೆ ಒತ್ತಾಯ ಮಾಡಿದ್ದೀನಿ। ಸಾಯಂಕಾಲ ಕನ್ಫರ್ಮ್ ಮಾಡ್ತಾರೆ, ಸ್ಮಿತಿ ಇರಾಣಿ ಅವರು ಬರ್ತಾರೆ। ಎಲ್ಲ ರೀತಿ ತಯಾರಾಗಿದೆ। ನಾಳೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರತಕ್ಕಂತ ಬಸವರಾಜ ಬೊಮ್ಮಾಯಿರವರು ಕಳೆದ ಒಂದು ವರ್ಷಕ್ಕೂ ಹೆಚ್ಚು ಕಾಲದಿಂದ ಒಂದು ಶುದ್ಧ ಆಡಳಿತವನ್ನು ನೀಡಿರುವಂಥದ್ದು, ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿರುವಂಥದ್ದು,
ಇದೆಲ್ಲದರನ್ನು ಕೂಡ 3 ವರ್ಷದ ಆಡಳಿತ ವೈಖರಿ ಮತ್ತು ನಮ್ಮ ರಿಪೋರ್ಟ್ ಕಾರ್ಡ್ ಅನ್ನು ಜನಸಾಮಾನ್ಯರಿಗೆ ಕರ್ನಾಟಕದ ಜನರಿಗೆ ನಾವು ಇವತ್ತು ತೋರಿಸುವಂತದ್ದು ಬಹಳ ಅವಶ್ಯ ಇದೆ ಇಟ್ ಇಸ್ ಎ ಡ್ಯೂಟಿ ಆಫ್ ಎವರಿ ಎಲೆಕ್ಟೆಡ್ ಗವರ್ನಮೆಂಟ್ ಟು ಬಿ ಅಕೌಂಟಬಲ್ ಅಲ್ವಾ ಜನರಿಗೆ ಅಕೌಂಟಬಲ್ ಆಗಿರಬೇಕು ಅಂತ ಹೇಳಿ ಜನರಿಗೆ ಇವತ್ತು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ನಾವು ಹೇಳುವಂತ ಕಾರ್ಯಕ್ರಮ ಇದು ಒಟ್ಟು 6 ವಲಯಗಳಲ್ಲಿ ಮಾಡುತ್ತೇವೆ ಮೊದಲನೆಯದು ಇವತ್ತು ದೊಡ್ಡಬಳ್ಳಾಪುರ ಆವರಣದಲ್ಲಿ ಇವತ್ತು ಮಾಡುತ್ತಾ ಇದ್ದೇವೆ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಕೆಲವು ತಾಲೂಕುಗಳು ತುಮಕೂರಿನಿಂದ ಬರಬಹುದು ಹಾಗಾಗಿ ಇವೆಲ್ಲ ಕೂಡ ಸೇರಿ ನಾವು ವಿಶೇಷವಾಗಿ ಈ ಒಂದು ಯಶಸ್ವಿ ಆಗುತ್ತೆ ಇದೊಂದು ಕಾರ್ಯಕ್ರಮ ಜನರು ಬಹಳ ಉತ್ಸಾಹದಿಂದ ಇದ್ದಾರೆ ಕಾರ್ಯಕರ್ತರಿದ್ದಾರೆ ಮತ್ತು ಅನೇಕ ಫಲಾನುಭವಿಗಳು ನಮ್ಮ ಸರ್ಕಾರದ ಅನೇಕ ಯೋಜನೆಗಳ ಫಲಾನುಭವಿಗಳು ಇವರು ಕೂಡ ಬರೋರಿದ್ದಾರೆ ಹಾಗಾಗಿ ಒಟ್ಟಾರೆಯಾಗಿ ಇದು ಸರ್ಕಾರ ಮತ್ತು ಜನರ ಮಧ್ಯೆ ಒಂದು ವೇದಿಕೆ ಈಗಾಗಲೇ 2 ದೊಡ್ಡ ಕ್ಯಾಟರಿಂಗ್ ಕಂಪನಿಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ದೂರದ ಊರುಗಳಿಂದ ಬರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆ ಇರಬೇಕಾಗ್ತದೆ ಬೆಳಿಗ್ಗೆ 10 ಗಂಟೆಯಿಂದಲೇ ಪ್ರಾರಂಭ ನಮ್ಮದು ಅವರು ಹೋಗುವಲ್ಲಿವರೆಗೂ ಕೂಡ ನಿರಂತರವಾಗಿ ಅನ್ನದಾಸೋಹ ಅಲ್ಲಿ ನಡೆಯುತ್ತೆ ಅಲ್ಲಿ ವೆಜಿಟೇಬಲ್ ಪಲಾವನ್ನು ಮಾಡಿಸ್ತಾ ಇದ್ದೀವಿ ಮತ್ತು ಅದೇ ರೀತಿ ಅವ್ರಿಗೆ ಅದರ ಜೊತೆಗೆ ಮೊಸರನ್ನ ಮತ್ತು ಒಂದು ಸಿಹಿ ತಿಂಡಿ ಕೂಡ ಬಾದೂಶ ಅಂತ ಮಾಡಿದ್ದೇವೆ ಮತ್ತು 1/2 ಲೀಟ್ರು ನೀರು ಬಂದ ಕೂಡಲೇ ಮತ್ತು ಮಜ್ಜಿಗೆ ಕೂಡ ನಮ್ಮ ನಂದಿನಿ ಡೈರಿಯಿಂದ ಅಲ್ಲಿ ಕೂಡ ಮಜ್ಜಿಗೆ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಜನರಿಗೆ ಇಲ್ಲಿ ಬಂದಾಗ ಯಾವುದೇ ರೀತಿಯ ಅವ್ಯವಸ್ಥೆ ಆಗದಿರೋ ಇರುವಂಥ ರೀತಿಯಲ್ಲಿ ಶೌಚಾಲಯಗಳು ಕೂಡ ಸುಮಾರು 200 ತಾತ್ಕಾಲಿಕವಾಗಿರ್ತಕ್ಕಂಥ ಶೌಚಾಲಯಗಳು ಮಹಿಳೆಯರಿಗೆ ವಿಶೇಷವಾಗಿ ಅದೇ ರೀತಿ ಇನ್ನು 200 ಪುರುಷರಿಗೆ ಶೌಚಾಲಯಗಳನ್ನು ಅಲ್ಲಿ ಇಟ್ಟಿದ್ದೇವೆ